ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಸಂಡೇ ಮಾರ್ನಿಂಗ್, ಸಂಡೇ ಊರಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ರೆಡಿ ಆದ್ವಿ. ಒಂದು 7:30ಗೆ ಎಲ್ಲ ರೆಡಿ ಆದ ಹೊರಡ್ವಿ. ನನ್ನ ಮಗ ಬೆಳಿಗ್ಗೆ ಬ್ಯಾಟ್ ಇಟ್ಕೊಂಡು ಊರಲ್ಲೋ ಕ್ರಿಕೆಟ್ ಆಡೋಕ್ಕೆ ರೆಡಿ ಆಗಿಬಿಟ್ಟು ನಿಂತವನೇ ಕಾರ್ ಹತ್ಬೇಕು ಇನ್ನೇನು ಅಂತ. ಒಂದು 8:30 9 ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಬೇಗನೆ ಎದ್ದು ಹೊರಟ್ವಿ. ಹೋಗೋಷ್ಟರಲ್ಲಿ 9 ಗಂಟೆ ಆಯಿತು. ಹೋದ ತಕ್ಷಣ ನನ್ನ ಮಗ ಅವನ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ರು ಅವನು ಯಾವಾಗ ಬರ್ತಾನೆ ಅಂತ. ಹೋದ ತಕ್ಷಣ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ, ಟಿಫನ್ನು ಮಾಡಿರಲಿಲ್ಲ. ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಹಾಗೆ ತೋಟಕ್ಕೆ ಹೋದ್ವಿ. ತೋಟದಲ್ಲಿ ಟೊಮೊಟೊ ಗಿಡದಲ್ಲಿ ಟೊಮೊಟೊ ಚೆನ್ನಾಗಿ ಬೆಳೆದಿತ್ತು. ಒಂದು 10 ಕೆಜಿ ಟೊಮೊಟೊ ಎಲ್ಲ ಕಿತ್ಕೊಂಡು ಎಲ್ರಿಗೂ ಬೇಕಂದ್ಬಿಟ್ಟು, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ರಿಗೂ ಬೇಕಂದ್ಬಿಟ್ಟು ಟೊಮೊಟೊ ಹಣ್ಣಾಗಿರೋದನ್ನೆಲ್ಲ ಚೆನ್ನಾಗಿ ಕಿತ್ಕೊಂಡ್ವಿ. ತೋಟ ಎಲ್ಲ ಓಡೋ ಟೊಮೊಟೊ ಕೀಳಷ್ಟರಲ್ಲಿ ನನಗೆ ಹಂಗೆ ಸ್ವಲ್ಪ ಸುಸ್ತೇ ಆಯಿತು. ಟೊಮೊಟೊದಲ್ಲಿ ಸ್ವಲ್ಪ ಎಲ್ಲ ಹುಳ ಹೊಡೆದ್ಬಿಟ್ಟು ಟೊಮೊಟೊ ಸುಮಾರು ಟೊಮೊಟೊ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದಕ್ಕೆ ನೋಡಿ ನೋಡಿ ಎಲ್ಲ ಕೀಳ್ತಾ ಇದ್ದೀವಿ. ಹೋಗಿರೋದೆಲ್ಲ ಅಲ್ಲೇ ಕಿತ್ತು ಕೆಳಗಡೆ ಹಾಕ್ಬಿಟ್ಟು ಚೆನ್ನಾಗಿರೋದು ಮಾತ್ರ ಬ್ಯಾಗ್ ಹಾಕೋತಾ ಇದ್ದೀನಿ. ಸುಮಾರು ತರಕಾರಿ ಇತ್ತು ಈ ಸಾರಿ ಊರಲ್ಲಿ. ಟೊಮೊಟೊ ಮತ್ತು ಕುಂಬಳಕಾಯಿ ಬಿಟ್ಟಿತ್ತು, ಹೀರೆಕಾಯಿ ಬಿಟ್ಟಿತ್ತು. ಸುಮಾರು ಒಂದು ವಾರಕ್ಕಾಗೋಷ್ಟು ತರಕಾರಿ ನಮಗೆ ತಗೊಬಂದ್ವಿ. ಒಳ್ಳೆ ಫ್ರೆಶ್ ತರಕಾರಿ ಚೆನ್ನಾಗಿ ಬೆಳೆದಿದ್ದಾರೆ. ಎಲ್ಲ ನಮ್ಮಮ್ಮ ಬೆಳೆದಿರೋದು, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ತರಕಾರಿಗಳನ್ನೆಲ್ಲ. ಹಸ್ಬೆಂಡು ಕೀಳ್ತಾ ಇದ್ದಾರೆ ನೋಡಿ ನೋಡಿ, ನನಗಿನ್ನು ತುಂಬ ಚೆನ್ನಾಗಿ ಅವರೇ ಕೀಳ್ತಾರೆ. ನಮ್ಮ ತೋಟ ಇದು ಊರಲ್ಲಿ. ಟೊಮೊಟೊ ಮತ್ತು ತೊಗರಿ ಕಾಳದು ಗಿಡ ಹಾಕಿದ್ದೀವಿ. ಇದೊಂಬಿಡ್ಲಾ ಇದು ಒಂದ್ ಕಿತ್ಬಿಡ್ಲಾ ಅದೊಂದಂಗೆ. ಕಡಲೆಕಾಯಿ ಗಿಡಗಳನ್ನ ಹಾಕಿದ್ರು ಹಾಗೆ ಊರಲ್ಲಿ, ಅದನ್ನು ಎಲ್ಲ ಕಿತ್ಕೊಂಡು ಬಿಡಿಸ್ಕೊಂಡು ಆ ಗಿಡದಲ್ಲಿ ತಿನ್ನೋದಿದೆಯಲ್ಲ ಅದೇ ಮಜಾ. ಅದು ಅಲ್ಲೇ ಕಿತ್ಕೊಂಡು ಅಲ್ಲೇ ತಿನ್ನೋದಿದೆಯಲ್ಲ ಆ ಮಜಾನೇ ಬೇರೆ. ನಾವು ಅಲ್ಲೇ ತಿಂದ್ವಿ. ಮಕ್ಕಳುಗಳಿಗೆ ಮಣ್ಣಿತ್ತು ಸ್ವಲ್ಪ, ತೊಳ್ಕೊಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ನಾನು ಬಿಡಿಸ್ಕೊಂಡು ತೊಳ್ಕೊಟ್ಟೆ. ಅಷ್ಟೆಲ್ಲ ಅಮ್ಮ ಬರೋಷ್ಟರಲ್ಲಿ, ತೋಟದಿಂದ ಬರೋಷ್ಟರಲ್ಲಿ ವಡೆ ಮಾಡಿದ್ರು. ಬಿಸಿ ಬಿಸಿ ವಡೆ ತಿನ್ಕೊಂಡು ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇತ್ತಲ್ಲ ನೋಡ್ತಾ ಇದ್ವಿ.